ನಾಳೆ ಕರ್ನಾಟಕ ರಾಜ್ಯದಾದ್ಯಂತ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದನ್ನು ನಾವು ನೀವು ಕೂಡ ಗಮನಿಸಿದ್ದೇವೆ. ವಿಶೇಷವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ವರದಿ, ಕನ್ನಡಿಗರಿಗೆ ನೇಮಕಾತಿಗಳಲ್ಲಿ ಪ್ರಾಧಾನ್ಯತೆ ಆದ್ಯತೆಗಳನ್ನು ಕೊಡಬೇಕು ಅನ್ನುವಂತ ಒಂದು ಪ್ರಮುಖ ವಿಚಾರವಾಗಿ ಏನು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಂದಿನೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರ ಸಂಘ ಕನ್ನಡದ ನಾಡು ನುಡಿ ಭಾಷೆ ಗಡಿ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಕರ್ನಾಟಕದ ಜೊತೆ ನಾವು ಯಾವತ್ತೂ ಕೂಡ ಇದ್ದೇವೆ, ಕರ್ನಾಟಕವನ್ನು ಬಿಟ್ಟಿಲ್ಲ. ಆ ಕಾರಣಕ್ಕಾಗಿ ಈ ಬಾರಿನೂ ಕೂಡ ನಾಳೆ ನಡೆಯುವಂತಹ ಒಂದು ಕರ್ನಾಟಕ ಬಂದ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೈತಿಕವಾಗಿರುವಂತಹ ಒಂದು ಬೆಂಬಲವನ್ನ ಮಾತ್ರ ನಾವು ವ್ಯಕ್ತವನ್ನ ಪಡಿಸ್ತಾ ಇದ್ದೇವೆ. ಯಾಕಂದ್ರೆ ಇದು ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ. ಸೊ ನೀವು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರಿ ಸಹಜವಾಗಿ, ಯಾಕೆ ನೀವು ಬೆಂಬಲವನ್ನ ಕೊಡ್ತಾ ಇಲ್ಲ ಅಥವಾ ಕಚೇರಿಗೆ ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದು. ನಮ್ಗೆ ಇಲ್ಲಿ ಈ ವಿಚಾರವನ್ನ ಆಧರಿಸಿ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾವುದೇ ಸಂಘಟನೆಗಳಾಗ್ಲಿ, ಯಾರು ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸಂಪರ್ಕವನ್ನು ಮಾಡದೇ ಇದ್ದಾಗಿ ಕೂಡ ಕನ್ನಡದ ವಿಚಾರ ಬಂದಿರುವಂತಹ ಕಾರಣಕ್ಕಾಗಿ ನೈತಿಕವಾದ ಬೆಂಬಲವನ್ನು ಮಾತ್ರ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ.